नमस्ते सर नंदु फस्टु मूवी बंदु नानेंदु निम्मवने नानेंदु निम्मवनेगे अंदरे नान हेग सेलेक्ट आदे अंतंद्रे नम्म अज्जी मने पक्क पणी रामचंद्र सर अवर अत्ते मने इत्तु अल्ली अदे क्यारेक्टर गे हुडुगन हुडुक्ता इद्दरु तुम्ब जन हुडुगन हुडुकिदारे यादू अवरिगे सेट आगलिल्ल सो आमेल नम्म अज्जी पक्कदल्ली इतर नन्न मम्मगळिद्दाळे ಅವಳನ್ನು ಬೇಕಾದ್ರೆ ನೀವು ನೋಡಿ ಅಂತ ಹೇಳಿದ್ರು ಸರಿ ಕರ್ಕೊಂಬನ್ನಿ ಅಂತ ಹೇಳಿದ್ರು ನೋಡಿದ್ರು ನೋಡಿ ನನಗೆ ಹುಡುಗನ ಡ್ರೆಸ್ ಹಾಕಿ ನೋಡಿ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ದಿನ ಏನೂ ಹೇಳಿಲ್ಲ ಮತ್ತೆ ಕರೆಸಿ ಮಾಡಣ ಅಂತ ಹೇಳಿ ಉದ್ದ ಕೂದಲಿತ್ತು ನಂದು ಕಟ್ ಮಾಡಿ ಹುಡುಗನ ಡ್ರೆಸ್ ಹಾಕಿ ನೋಡಿಸಿ ಸೊ ಅವಾಗಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ಫಸ್ಟ್ ಫಿಲಮು ನಾನೆಂದು ನಿಮ್ಮವನೇ ಮಾಡಿದೆ ತುಂಬ ಚೆನ್ನಾಗಿತ್ತು ಅದರೊಳಗೆ ನನ್ನ ಕ್ಯಾರೆಕ್ಟರ್ ಆಗಲಿ ನನಗೆ ಹೇಗೆ ಅಂದರೆ ಪ್ರತಿಯೊಂದು ಸೀನು ನನಗೆ ನೆನಪಿದೆ ನಾನು ಏನೇನು ಆ ಸೀನಲ್ಲಿ ಆ ಮೂವಿನಲ್ಲಿ ಏನೇನು ಸೀನ್ ಮಾಡಿದ್ನೋ ಪ್ರತಿಯೊಂದು ಸೀನು ನೆನಪಿದೆ ಒಂದು ಸೀನ್ ಇತ್ತು ಏನು ನಾನು ಅಳೋದು ಒಂದು ಬಾಲು ಡೈನಿಂಗ್ ಟೇಬಲ್ ಮೇಲೆ ಎಸ್ಬಿಡ್ತೀನಿ ಅದು ಗ್ಲಾಸ್ ಎಲ್ಲ ಕೆಳಗೆ ಬಿದ್ದೋಗುತ್ತೆ ಶ್ರೀಶಾಂತಿ ಬಂದು ಗ್ಲಾಸ್ ಎಲ್ಲ ಕೆಳಗೆ ಬೀಳಿಸ್ಬಿಟ್ಟಿಯಲ್ಲ ಅಂತ ನನಗೆ ಹೊಡಿತಾರೆ ಹೆಂಗೆ ಅವ್ರು ಹೆಂಗೆ ಮಗುನ ಹೊಡೆಯೋದು ಹೇಗೆ ಅಂತ ಸುಮ್ಮನೆ ಹಿಂಗೆ ಹಿಂಗೆ ಇದು ಮಾಡ್ತಾಯಿದ್ರು ನೀರಾಮಚಂದ್ರ ಸರ್ ಬಂದರು ಏನು ಸುಮ್ಮನೆ ಮುಟ್ತಾ ಇದೆಯಾ ಹೊಡಿಬೇಕು ಚೆನ್ನಾಗಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ನನಗೆ ಹೊಡೆದ್ರು ನಾಲ್ಕಕ್ಕೆ ಫುಲ್ ಅದು ಅಳು ಬಂದುಬಿಡ್ತು ತುಂಬ ಜೋರಾಗೆ ಹೊಡೆದ್ರು ಆಮೇಲೆ ಅಳ್ತಿರ್ಬೇಕಾದ್ರೆ ಅವಳು ನಾನು ನೀನು ಹೊಡಿ ಅಂತ ಹೇಳಿ ಹೊಡಿಸಿ ಆಮೇಲೆ ಆ ಶಾರ್ಟ್ ತೆಕ್ಕೊಂಡ್ರು ತುಂಬ ಚೆನ್ನಾಗಿ ಬಂತು ಅಂತ ಆವಾಗ ನನಗೆ 4.5 ಇಯರ್ಸು ನನಗೆ ಅದು ಆಮೇಲೆ ವಿಷ್ಣು ಸರ್ ಅಂತೂ ತುಂಬ ಚೆನ್ನಾಗಿ ಮಾತಾಡೋರು ಅವರು ದಾಳಿಂಬೆ ಹಣ್ಣು ತಿನ್ನೋರು ಅವ್ರು ತಿನ್ನುವಾಗೆಲ್ಲ ನನಗೂ ಕೊಡೋರು ತಗೋ ನೀನು ತಗೋ ತಿನ್ನು ತಗೋ ತಗೋ ಅಂತ ಆಮೇಲೆ ಇನ್ನೊಂದು ಸೀನ್ ಅದರೊಳಗೆ ನನ್ನನ್ನು ಶ್ರೀಶಾಂತಿ ಏನು ಮಾಡ್ತಾರೆ ಎಳ್ಕೊಂಡು ಹೋಗಿ ಮಳೆ ಬರ್ತಾಯಿದ್ರು ನನ್ನನ್ನು ಮನೆಯಿಂದ ಆಚೆ ತಳ್ಳಿಬಿಡ್ತಾರೆ ಆ ಸೀನ್ ಅಂತೂ ತುಂಬ ಚೆನ್ನಾಗಿ ಬಂತು ನನ್ನನ್ನು ಕರ್ಕೊಂಬರೋದು ನನಗೆ ತಲೆ ಒರೆಸೋದು ಮತ್ತು ಬೇರೆ ಬಟ್ಟೆ ಹಾಕಿ ಮಲಗಿಸೋದು ಸಾಂಗು ಇವೆಲ್ಲ ವಿಷ್ಣು ಸರ್ ನನಗೆ ಎಷ್ಟು ಆ್ಯಕ್ಟಿಂಗ್ ಹೇಳ್ಕೊಟ್ರು ವಿಷ್ಣು ಸರ್ ಒಬ್ಬರೇ ಅಲ್ಲ ವಿನಯ್ ಪ್ರಸಾದ್ ಅಮ್ಮ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಹೇಳ್ಕೊಟ್ರು ಪ್ರತಿಯೊಂದು ನೀನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆಮೇಲೆ ಡಬ್ಬಿಂಗ್ ಬರ್ತಿರ್ಲಿಲ್ಲ ನಂಗೆ ಫಸ್ಟ್ ಫಿಲಮ್ಮು ಏನು ಬರುತ್ತೆ ಏನೂ ಗೊತ್ತಿಲ್ಲ ಡಬ್ಬಿಂಗ್ ಬರ್ತಿರ್ಲಿಲ್ಲ ಡಬ್ಬಿಂಗ್ಗೆ ಕರೆಸಿದ್ರು ಪಾ ವಿನಯ್ ಪ್ರಸಾದ್ ಅಮ್ಮ ಅಂತೂ ಪಕ್ಕದಲ್ಲಿ ನಿಂತ್ಕೊಂಡು ಆ ನಂಬರ್ಗೆ ಯಾವ್ದು ನನ್ನ ಡೈಲಾಗ್ ಬರುತ್ತೋ ಆ ನಂಬರ್ಗೆ ಹಿಂಗೆ ಟಚ್ ಮಾಡೋರು ಟಚ್ ಮಾಡಿದ್ರೆ ನನ್ನ ಡೈಲಾಗ್ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೆ ಸರಿ ಎಲ್ಲ ಆಯಿತು ಡಬ್ಬಿಂಗ್ ಇನ್ನು 2 ದಿನ ಇದೆ ಅಂತ ಅನ್ನುವಾಗ ಏನು ನಾನು ಏನು ನೋಡಿದ್ನೋ ಏನೋ ಅದು ನೆನಪಿಲ್ಲ ಹೋಗ್ಬಿಟ್ಟು ಪಣಿ ಸರ್ ಹತ್ರ ನೀವೇನು ಎಲ್ರಿಗೂ ದುಡ್ಡು ಕೊಡ್ತಿದ್ದೀರಾ ನನಗೆ ಯಾಕೆ ದುಡ್ಡು ಕೊಡೋದಿಲ್ಲ ಅಂತ ಕೇಳಿಬಿಟ್ಟಿದ್ದೆ ನಾನು ಅಯ್ಯೋ ಅವ್ರು ಅವತ್ತು ಅರ್ಧಕ್ಕೆ ಡಬ್ಬಿಂಗ್ ಸ್ಟಾಪ್ ಮಾಡಿ ಬ್ರೇಕ್ ಕೊಟ್ಟು ಹಾಗೆ ಮನೆಗೆ ಹೊರಟೋಗಿದ್ರು ಮತ್ತೆ ನೆಕ್ಸ್ಟ್ ಡೇಯಿಂದ ಮತ್ತೆ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ರು ಸೊ ಅದು ತುಂಬ ಚೆನ್ನಾಗಿ ನೆನಪಿದೆ ಆಮೇಲೆ ನನ್ನ ಸೆಕೆಂಡ್ ಮೂವಿ ಬಂದು ವಿಷ್ಣು ಸರ್ದೇನೆ ರಾಯರು ಬಂದರು ಮಾವನ ಮನೆಗೆ ಅದಂತೂ ವಿಷ್ಣು ಅದು ಇದು ನಾನೆಂದು ನಿಮ್ಮವನೇ ಆಗಿ ಒಂದು 15-20 ಡೇಸ್ ಆಗಿತ್ತು ವಿಷ್ಣು ಸರೇ ಫೋನ್ ಮಾಡಿ ದ್ವಾರಕೀಶ್ ಸರ್ಗೆ ಹೇಳಿ ಅವರೇ ಫೋನ್ ಮಾಡಿ ನನ್ನನ್ನು ಕರೆಸಿ ಅಲ್ಲಿ ಬೇರೆಯವ್ರು ಯಾರೋ ಸರಿಗೆ ಮಾಡಲಿಲ್ಲ ಅಂತ ನನ್ನನ್ನು ಚಿಕ್ಕಮಗಳೂರಿಗೆ ಕರೆಸ್ಕೊಂಡ್ರು ಆವಾಗ ನಮ್ಮ ಅಜ್ಜಿನೂ ನಮ್ಮ ತಾಯಿ ಬರೋರು ನನ್ನ ಜೊತೆ ಹೀಗೆ ಅಂದರೆ ಅಪ್ಪ ಈಗ ವೀಕ್ಲಿ ಒಂದು 2 ಡೇಸ್ ಅಪ್ಪ ಬಂದರೆ ಇನ್ 3-4 ಡೇಸ್ ಅಜ್ಜಿನೂ ಅಮ್ಮ ಬರೋರು ಸೊ ಹೀಗೆ ನನಗೂರಿಗೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಅಜ್ಜಿ ನಮ್ಮಮ್ಮ ಬರೋರು ಅದು ಒಂದೇ ದಿನ ಶೂಟಿಂಗು ತುಂಬ ಚೆನ್ನಾಗಿತ್ತು ಅದೂ ತುಂಬ ಚೆನ್ನಾಗಿ ನೆನಪಿದೆ ನನಗೆ ಹೋಗೋದು ಅವ್ರಿಗೆ ವಿಷ್ಣು ಸರಿಗೆ ಬಾಯಿ ಹೇಳೋದು ಮತ್ತು ವಾಪಸ್ ಹೊರಟೋಗೋದು ಅದು ನನ್ನ ಸೆಕೆಂಡ್ ಫಿಲಮ್ಮು ಹೀಗೆ ಮಾಡ್ಕೊಂಡು ಥರ್ಡ್ ಫಿಲಮ್ ಬಂದು ಮಿಸ್ಟರ್ ಮಹೇಶ್ ಕುಮಾರ್ ಅಂತ ಇವರು ಪ್ರಭಾಕರ್ ಸರ್ ಜೊತೆ ಮಾಡಿದ್ದು ಆಮೇಲೆ ಮದರ್ ಇಂಡಿಯಾ ಮಾಡಿದೆ ಮದರ್ ಇಂಡಿಯಾದಲ್ಲಿ ಶಿವಮಣಿ ಸರ್ ಜೊತೆ ಮಾಡಿದೆ ಅದರೊಳಗೂ ಹುಡುಗ ತುಂಬ ಒಳ್ಳೆ ಕ್ಯಾರೆಕ್ಟ್ರು ಅದರೊಳಗೆ ಫಸ್ಟು ನಾನು ಮೂವಿ ನಾನೆಂದು ನಿಮ್ಮ ಮನೇಲಿ ಮಾಡಿದ್ನಲ್ಲ ಸೊ ಅದಾಗಿ ಆಲ್ಮೋಸ್ಟ್ ಒಂದು 5-6 ಫಿಲಮ್ಮು ನನ್ನನ್ನು ಅದಕ್ಕೆ ಕರೆಯೋರು ಅದಕ್ಕೆ ಸೂಟ್ ಆಗ್ತೀನಿ ಅಂತ ಅನ್ನಿಸ್ತಿತ್ತೋ ಏನೋ ಅವ್ರಿಗೆ ನನಗೆ ಗೊತ್ತಿಲ್ಲ ಒಂದು ಆಲ್ಮೋಸ್ಟ್ 5-6 ಸಿನಿಮಾ ನಾನು ಹುಡುಗನ ಕ್ಯಾರೆಕ್ಟ್ರೇ ಮಾಡಿದ್ದು ಮಿಸ್ಟರ್ ಮಹೇಶ್ ಕುಮಾರಲ್ಲೂ ಅದೇ ಮಾಡಿದೆ ಮತ್ತು ಮದರ್ ಇಂಡಿಯಾನಲ್ಲೂ ಹುಡುಗನ ಕ್ಯಾರೆಕ್ಟ್ರೇ ಮಾಡಿದೆ ಅದು ಫುಲ್ಲು ಮಂಗಳೂರಲ್ಲಿ ಶೂಟಿಂಗ್ ಇತ್ತು ದೇವರಾಜ್ ಸರ್ ಜೊತೆ ಅದನ್ನೇ ಮಾಡಿದೆ
ಆಮೇಲೆ ಸ್ಕೂಲ್ಗೆ ಸ್ವಲ್ಪ ತುಂಬ ಕಮ್ಮಿ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅವಾಗ ಫುಲ್ಲು ಮೂವಿನಲ್ಲೇ ಮಾಡ್ಕೊಂಡಿದ್ದು ಸ್ಕೂಲ್ ಕಡೆ ಹೋಗ್ತಾನೆ ಇರಲಿಲ್ಲ ತಿಂಗಳಲ್ಲಿ ಒಂದು 3 ದಿನ 4 ದಿನ ಹೋದ್ರೆ ಹೆಚ್ಚು 3 ರಿಂದ 4 ದಿನ ಹೋದ್ರೆ ಹೆಚ್ಚು ಫಸ್ಟ್ ಫಸ್ಟು ಗೊತ್ತಲ್ಲ ಹಿಂಗೆ ಹೋದ್ರೆ ಸೆಲೆಬ್ರಿಟಿ ಅಯ್ಯೋ ಸಿಂಧು ಬಂದು ಸಿಂಧು ಬಂದು ಸಿಂಧು ಬಂದು ಅಂತ ನೋಡೋರು ಫಸ್ಟ್ ಫಸ್ಟು ಆಮೇಲೆ ಅವ್ರಿಗೂ ಅಭ್ಯಾಸ ಆಗೋಯ್ತು ಅಯ್ಯೋ ಇಲ್ಲಿ ಮಾಡ್ತಾನೆ ಇರ್ತಾಳೆ ನಾವೇನು ಇದು ಮಾಡೋದು ಅಂತ ಅಂದ್ ಟೀಚರ್ಸ್ ತುಂಬ ಸಪೋರ್ಟ್ ಮಾಡೋರು ಫಸ್ಟ್ ಫಸ್ಟ್ ತುಂಬ ಸಪೋರ್ಟ್ ಮಾಡೋರು ನಾನು ಓದಿದ್ದು ನಾ ಅಶೋಕ ಶಿಶು ವಿಹಾರ ಅಂತ ಬನಶಂಕ್ರಮ್ಮ ಅವ್ರ ಸ್ಕೂಲು ಅವ್ರು ಬಂದು ವಿಷ್ಣು ಸರ್ ಅವರ ಚಿಕ್ಕಮ್ಮ ಸೊ ಅದು ಗೊತ್ತಾಗಿದ್ದು ನಂದು ಎರಡನೇ ಸಿನಿಮಾ ಮೂರನೇ ಸಿನಿಮಾ ಮಾಡುವಾಗ ಅದು ಗೊತ್ತಾಯಿತು ಅವ್ರು ಇನ್ನೂ ಎಂಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಕೂಲಲ್ಲೆಲ್ಲ ಹಾಂ ಹೋಗ್ತಾ ಇದ್ದೆ ಅವರು ತುಂಬ ಒಂಥರ ಹೇಗೆ ಅಂದರೆ ಸಿಂಧು ಬಂದಲು ಸಿಂಧು ಬಂದಲು ಸಿಂಧು ನನ್ನ ಜೊತೆ ಕೂತ್ಕೊಂಡು ನೀನು ನನ್ನ ಜೊತೆ ಕೂತ್ಕೊಂಡು ನೀನು ನನ್ನ ಜೊತೆ ವಾ ಅನ್ನೋದು ನನ್ನ ಫ್ರೆಂಡ್ಸು ಹಾಗೆ ಮಾಡೋರು ಎಲ್ಲ ಟೀಚರ್ಸ್ಗೂ ನಾನು ಫೇವ್ರೆಟ್ ಅವಾಗ ಎಲ್ಲರೂ ಚೆನ್ನಾಗಿ ಮಾತಾಡೋರು ಸೊ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೆ ಆಮೇಲೆ ಆಯುಧ ಮೂವಿ ಮಾಡಿದೆ ಆಯುಧನಲ್ಲಿ ಸಿತಾರ ಮತ್ತು ಸಾಯಿ ಕುಮಾರ್ ಅವ್ರ ಜೊತೆ ವಿಜಯ್ ಶಾಂತಿ ಅರುಣ್ ಪಾಂಡ್ಯನ್ ಅವ್ರ ಜೊತೆ ಮಾಡಿದೆ ಅದರೊಳಗೆ ಒಂದು ಸೀನ್ ಆಗಿತ್ತು ಹೇಗೆ ಅಂದರೆ ಭಯಂಕರವಾಗಿತ್ತು ಸಾಂಗ್ ಶೂಟಿಂಗ್ ನಡೀತಾ ಇತ್ತು ನಾನು ಸಿತಾರ ಅರುಣ್ ಪಾಂಡ್ಯನೆಲ್ಲ ಆನೆ ಮೇಲೆ ಕೂತ್ಕೊಂಡು ಬರಬೇಕಾಗಿತ್ತು ಕೂತಿದ್ದೀವಿ ಆನೆ ಮೇಲೆ ಕೂತಿದ್ದೀವಿ ಆನೆ ಎದ್ದು ನಿಂತ್ಕೊಳ್ತು ನಿಂತ್ಕೊಳ್ಳ ತಕ್ಷಣ ಅದು ಹಿಂಗೆ ವಾಲತ್ತೆ ಅಲ್ವಾ ನಿಂತ್ಕೊಂಡಾಗ ನಿಂತ್ಕೊಂಡು ಹಿಂಗೆ ಹಿಂಗೆ ಅನ್ನುವಾಗ ನಾಲ್ಕು ಜನ ಏನು ಕೂತಿದ್ವೋ ನಾಲ್ಕು ಜನನೂ ಫುಲ್ ಬಿದ್ದುಬಿಟ್ವಿ ನಾವು ಬಿದ್ದಿದ್ದು ಆ ಫೋರ್ಸ್ ಹೆಂಗಿತ್ತು ಅಂದರೆ ಕೆಳಗಡೆ ಅದೊಂಥರ ಬಯಲು ಅಂದರೆ ಮುಳ್ಳೆಲ್ಲ ಇತ್ತು ಅದ್ರ ಮೇಲೆ ಬಿದ್ದುಬಿಟ್ವಿ ನಾವು ಹಾಂ ಇವರೆಲ್ಲ ರೈಟ್ ಸೈಡ್ ಬಿದ್ದರು ನಾನು ಲೆಫ್ಟು ಮುಳ್ಳೆಲ್ಲ ಏನಿದೆ ಅಲ್ಲಿ ಬಿದ್ದೆ ನಾನು ಏನು ಅದು ನಿಂತ್ಕೊಂಡಿದೆ ಅವರೆಲ್ಲ ಆರಾಮಾಗಿ ರೋಡ್ ಕಡೆ ಬಿದ್ದರು ಅವ್ರು ಎದ್ದು ಹೋದರು ನಾನೊಬ್ಳೆ ಅಲ್ಲಿ ಬಿಟ್ಬಿಟ್ಟು ಬಿದ್ದಿದ್ದೀನಿ ಆ ಕಡೆಯಿಂದ ನಾನು ಈ ಕಡೆಗೆ ಹೇಗೆ ಬರೋದು ಫುಲ್ ನರ್ವಸ್ ಆಗೋಯಿತು ಆಮೇಲೆ ನಿಧಾನಕ್ಕೆ ಅಲ್ಲಿರೋರು ಆ ಕಡೆಯಿಂದ ಕರ್ಕೊಂಡು ಈ ಕಡೆಗೆ ಬಂದಿದ್ದು ಅದಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಟೈಮ್ ಬಾಂಬ್ ಅಂತ ಒಂದು ಮೂವಿ ಮಾಡಿದೆ ಅದರೊಳಗೆ ದೇವರಾಜ್ ಸರ್ ಅವ್ರ ಮಗಳು ಶ್ರುತಿ ದೇವರಾಜ್ ಸರ್ ಅವ್ರ ಮಗಳು ಅದು ಕಿಡ್ನ್ಯಾಪ್ ಆಗಿರುತ್ತೆ ನನಗೆ ಅದೇನು ಅಂದರೆ ಮಜಾ ಮೇಲೆ ತುಂಬ ಒಂದು ಆಲ್ಮೋಸ್ಟ್ ಎಷ್ಟೋ ಫೀಟ್ ಮೇಲಿಂದ ನಾನು ಬಿಸಾಕೋದು ಫಸ್ಟು ಏನಂದರು ಅಂದರೆ ಜೋಸೈಮನ್ ಅವರು ನಿನ್ನನ್ನು ಬಿಸಾಕಲ್ಲ ನಿನ್ನನ್ನು ಸುಮ್ಮನೆ ಹಿಂಗೆ ಅಂತೀವಿ ಗೊಂಬೆ ನಾ ಮೇಲಿಂದ ಎದ್ದು ಬಿಸಾಕ್ತೀವಿ ಅಂತ ನೆಟ್ಟೆಲ್ಲ ತರಿಸಿದ್ರು ಸೇಫ್ಟಿ ಇರಲಿ ಅಂತ ವಿಷ್ಣು ಸರ್ ಇದ್ದರು ಪ್ರಭಾಕರ್ ಸರ್ ಇದ್ದರು ಎಲ್ಲರೂ ಅಲ್ಲೇ ಇದ್ದರು ಸರಿ ಇವಳನ್ನ ಸುಮ್ಮನೆ ಮೇಲಕ್ಕೆ ಕರ್ಕೊಂಡು ಹೋಗ್ತೀವಿ ಗೊಂಬೆನ ಬಿಸಾಕ್ತೀವಿ ಅಂತ ಹೇಳಿದ್ರು ಹ್ಞೂ ಅಂತಂದರು ಎಲ್ಲ ಆಯಿತು ನಮ್ಮಪ್ಪ ಬಂದಿದ್ರು ಅವಾಗ ನಮ್ಮಮ್ಮ ಬಂದಿರಲಿಲ್ಲ ಶೂಟಿಂಗ್ಗೆ ಬಂದರೆ ಹಿಂಗೆ ನಾನು ಬಿಸಾಕಲ್ಲ ಬಿಸಾಕಲ್ಲ ಅಂತ ಹಿಂಗೆ ಹಿಂಗೆ ಅಂದು ಅಂದು ಕೊನೆಗೆ ನನ್ನನ್ನೇ ಮೇಲಿಂದ ಬಿಸಾಕ್ಬಿಟ್ರು ಮೈ ಗಾಡ್ ಇವತ್ತಿಗೂ ನೆನಪಿದೆ ಏನು ವಿಷ್ಣು ಸರು ಪ್ರಭಾಕರ್ ಸರ್ ಎಲ್ಲ ಜೋಸೈಮನ್ ಅವ್ರಿಗೆ ಬೈದಿದ್ದು ಏನ್ರಿ ಮಗುನ ಮೇಲಿಂದ ಎಲ್ಲ ಬಿಸಾಕಿದ್ದೀರಾ ಅಂತ ಅದೊಂದು ಎಕ್ಸ್ಪೀರಿಯನ್ಸು ಮರೆಯೋಕ್ಕಾಗದೆ ಏನಾಗಿಲ್ಲ ಫುಲ್ ಅರ್ವಸ್ ಫುಲ್ ಶೂಟಿಂಗೇ ಮಾಡಲಿಲ್ಲ ಫುಲ್ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು ಬರೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಅಷ್ಟು ಮೇಲಿಂದ ಬಿಸಾಕಿದ್ದು ನೆಟ್ಟಿಡ್ಕೊಂಡಿದ್ರು ತುಂಬ ಜನ ನೆಟ್ಟಲ್ಲಿ ಬಿದ್ದೆ ಅದು ಚಿಕ್ಕವಳವಾಗಿನ ಮೇ ಬಿ ಒಂದು 6 ಇಯರ್ಸ್ ಇರ್ಬೋದು 5 to 6 ಇಯರ್ ಅಲ್ಲ ಸಾರಿ 7 ಇಯರ್ಸ್ ಇರ್ಬೋದು ಅಷ್ಟು ಚಿಕ್ಕವಳು ಮೇಲಿಂದ ಎದ್ದು ಬಿಸಾಕಿದ್ರೆ ಏನಾಗುತ್ತೆ ನಾನು ಶೂಟಿಂಗೇ ಮಾಡಲ್ಲ ಅಂತ ಕೂತ್ಕೊಂಬಿಟ್ಟೆ ಆಮೇಲೆಲ್ಲ ಸಮಾಧಾನ ಮಾಡಿ ಎಲ್ಲ ಮಾಡಿ ನೆಕ್ಸ್ಟ್ ಡೇಗೆ ಶೂಟಿಂಗು ಮಾಡಿ ಮಾಡಿದೆ ಆಯುಧ ಮಾಡ್ತಾ ಇದ್ದೆ ಆಯುಧ ಮಾಡಬೇಕಾದ್ರೆ ರಾಜ ಅಂತ ಒಂದು ಮೂವಿ ಮಾಡಿದೆ ಸುರೇಶ್ ಕುಮಾರ್ ಸರ್ದು ಆ ರಾಜ ಮಾಡ್ಬೇಕಾದ್ರೆ ಹೇಗೆ ಅಂದರೆ ಬೆಳಗ್ಗೆ ರಾಜ ಶೂಟಿಂಗ್ ಮೂವಿ ಮಾಡ್ತಿದ್ದೆ ಸಾಯಂಕಾಲ ಐ ಮೀನ್ ರಾತ್ರಿ ನೈಟ್ ಶೂಟಿಂಗು ಆಯುಧ ಮಾಡಿದೆ ಆಯುಧ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಡೇ ಅಂದರೆ ಮಧ್ಯರಾತ್ರಿನಲ್ಲಿ ಮಾರ್ತಾಂಡ ಫಿಲಮ್ ಮಾಡ್ತಿದ್ದೆ ರಾಜ ಶೂಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಶಿವಣ್ಣ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ತುಂಬ ತುಂಬ ಅವ್ರ ಹತ್ರ ಕಲಿಯೋದು ತುಂಬ ಇದೆ ಹಿಂಗೆ ಮಾಡಬೇಕು ಆ್ಯಕ್ಟಿಂಗು ಒಂದು ದಿವಸ ಅಂತೂ ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ಇತ್ತು ಬೆಳಗ್ಗೆ ನೈಟ್ ಶೂಟ್ ಮುಗಿಸ್ಕೊಂಡು ಬಂದಿದ್ದೆ ಆಯುಧ ಅರ್ಜೆಂಟ್ ಅರ್ಜೆಂಟು ಹೆಂಗೋ ಮೇಕಪ್ ಮಾಡಿಕೊಂಡು ಒಂದು ಫ್ರಾಕ್ ಹಾಕ್ಕೊಂಡು ಹೋದೆ ಹೋದರೆ ಏನು ಹೆಚ್ಚು ಎಲ್ಲ ಮಾಡ್ಕೊಂಡಿರಲಿಲ್ಲ ಹಿಂಗೆ ಕೂದಲು ಬಿಟ್ಕೊಂಡಿದೆ ಬಿಟ್ಕೊಂಡಿದ್ದೆ ಏನು ಹಿಂಗೆ ಇದೆಯಾ ಬಚ್ಚಂಗೆ ಕೊಡು ನಾನೇ ನಿನ್ನ ತಲೆ ಬರಿಸ್ತೀನಿ ಅಂತ ಹೇಳಿಬಿಟ್ಟು ಅವರೇ ಒಂದು ಇಲ್ಲೊಂದು ಸೈಡ್ಗೆಲ್ಲ ತೆಗೆದು ಇಲ್ಲೊಂದು ಜುಟ್ಟು ಹಾಕಿದ್ರು ಎಷ್ಟು ಕ್ಯೂಟಾಗಿತ್ತು ಎಷ್ಟು ಕ್ಯೂಟಾಗಿ ಕಾಣ್ತಿದ್ನೋ ಅವಾಗ ನಾನು
ಶಿವಣ್ಣ ಸರ್ ಬಾ ನಾನೇ ಬರ್ಸ್ತೀನಿ ಬಾ ನಿನಗೆ ಅದು ತಂದ್ಬಿಟ್ಟು ಬಾ ಅಲ್ಲೇ ಲೋಕ ಕ್ಯಾಮ್ರಾ ಮುಂದೆನೆ ಹೀಗೆ ಬಾಚಿ ಅವರೇ ಒಂದು ಜುಟ್ಟು ಹಾಕಿದ್ರು ನನಗೆ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಮಾರ್ತಾಂಡ ಮಾಡಿದೆ ಪ್ರಭಾಕರ್ ಸರ್ ಜೊತೆ ಅವರು ಪ್ರಭಾಕರ್ ಸರ್ ಅಂತೂ ನನ್ನನ್ನು ಮಗಳೇ 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 ಅಂತಲೇ ಕರೆಯೋರು ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ ಅವ್ರ ಮನೆಯಲ್ಲಿ ಈ ಗಸಗಸೆ ಹಣ್ಣು ಅಂತ ಬರೋದು ಅದರದ್ದು ಮರ ಇತ್ತು ಕಿತ್ಕೊಂಡು ಕಿತ್ಕೊಂಡು ತಿಂತಿದ್ದೆ ಅವ್ರ ಮನೆ ಫುಲ್ ಓಡಾಡಿ ಮಗಳೇ ಬಾ ಒಳಗೆ ಬಾ ಮಗಳೇ ಒಳಗೆ ಬಾ ಅವ್ರ ರೂಮ್ಗೆಲ್ಲ ಕರ್ಕೊಂಡು ಹೋಗಿ ಮಾತಾಡ್ಸೋರು ಅವ್ರ ಮನೆಯೆಲ್ಲ ತೋರಿಸೋರು ಅವಾಗ ಶೂಟಿಂಗ್ ಅವ್ರ ಮನೆಯೊಳಗೆ ಸ್ವಲ್ಪ ಆಗ್ತಿತ್ತು ಅದು ಆಮೇಲೆ ಕಲಾವಿದ ಮೂವಿ ಮಾಡಿದೆ ಕಲಾವಿದನಲ್ಲಿ ರವಿ ಸರ್ ಅವರ ಅಣ್ಣನ ಮಗಳು ಕ್ಯಾರೆಕ್ಟ್ರು ಅದು ತುಂಬ ಚೆನ್ನಾಗಿತ್ತು ಕಲಾವಿದ ಮಾಡಿದೆ ಪುಟ್ನಂಜ ಮಾಡಿದೆ ಪುಟ್ನಂಜ ಅಂತೂ ಕಳಸದಲ್ಲಿ ಶೂಟಿಂಗು ಶೂಟಿಂಗ್ ಇದ್ದಿದ್ದು ಒನ್ ಆರ್ ಟೂ ಡೇಸ್ ಅಷ್ಟೇ ಆ ಟೂ ಡೇಸಲ್ಲಿ ಟೂ ಡೇಸ್ ಅಷ್ಟೇ ಶೂಟಿಂಗ್ ಮಾಡಿದ್ದು ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಒನ್ ತಿಂಗಳಿದ್ನೇನು ಬರೀ ಆಟ ಆಡಿರೋದಲ್ಲಿ ಬರೀ ತಿನ್ನೋದು ಆಟ ಆಡೋದು ತಿನ್ನೋದು ಆಟ ಆಡೋದು ಶೂಟಿಂಗ್ ಮುಗೀತಾ ಹೋಗಬೇಕು ಅಂದರೆ ಹೋಗಿ ಬೆಂಗಳೂರಿಗೆ ಹೋಗಿ ನೀನೇನು ಮಾಡ್ತೀಯ ಇಲ್ಲೇ ಇರು ಎಂಜಾಯ್ ಮಾಡು ಮಜಾ ಮಾಡು ಅನ್ನೋದು ರವಿ ಸರು ಸೊ ಆಲ್ಮೋಸ್ಟ್ ಶೂಟಿಂಗ್ ಇಲ್ಲದೆ ಹೋದ್ರೂ ಅಲ್ಲೇ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾ ಇದ್ದೆ ಕಲ್ಸಾದಲ್ಲಿ ಸಾಂಗ್ ಶೂಟಿಂಗಲ್ಲೆಲ್ಲ ಪುಟ್ಮಲ್ಲಿ ಅಂತ ಒಂದು ಮೂವಿ ಮಾಡಿದೆ ಅದು ಮಾಲಾಶ್ರೀ ಜೊತೆ ಸೊ ವಂದಾಗೋಣ ಬಾ ಮಾಡಿದೆ ಸೊ ವಂದಾಗೋಣ ಬಾ ಮಾಡೋ ಟೈಮ್ಗೆ ಅಷ್ಟೊತ್ತಿಗೆ ಹೈಸ್ಕೂಲಿಗೆ ಬಂದೆ ನಾನು ಸೊ ಆ ಟೈಮಲ್ಲಿ ನಾನು ಮೂವೀಸೆಲ್ಲ ಸ್ವಲ್ಪ ಕಡಿಮೆ ಮಾಡಿದೆ ಹೇಗೆ ಅಂದರೆ ಸ್ಕೂಲಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಜಾಸ್ತಿ ಒಂದಾಗೋಣ ಬಾ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಕಡಿಮೆ ಆಗಿತ್ತು ಅದಾದಮೇಲೆ ಫುಲ್ ಕಡಿಮೆ ಆಯಿತು ಏನು ಅಂತಂದರೆ ಆಯಿತು ಇನ್ನು ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಸ್ಕೂಲಿಗೆ ಹೋಗೋಣ ಅಂತಂದ್ಬಿಟ್ಟು ಬ್ರೇಕ್ ತೊಗೊಂಡು ಒಂದಾಗೋಣ ಬಾ ಅವಾಗ ಲಾಸ್ಟು ಮಾಡಿದ್ದು ಅದರೊಳಗೆ ರವಿ ಸರ್ ತಂಗಿಯಾಗಿ ಮಾಡಿದ್ದೆ ಸೊ ಆ ಬ್ರೇಕ್ ಆದಮೇಲೆ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ಸು ಸ್ಟಾರ್ಟ್ ಮಾಡಿದೆ ಹೀರೋಯಿನ್ ಯಾಕೆ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಏನಾಯಿತು ಅಂದರೆ ಈ ಮನೆಯಲ್ಲಿ ವಯಸ್ಸಾದವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಆಸೆನೋ ಏನೋ ಗೊತ್ತಿಲ್ಲ ನನಗೆ ಒಂದು ಸ್ವಿಮ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಸೈಕಲ್ ತುಳಿಯೋಕ್ಕೆ ಬಿಡ್ತಿರ್ಲಿಲ್ಲ ಯಾಕೆ ಮುದ್ದಾಗ್ಬಿಡ್ತೀನಿ ಯಾರೂ ನನ್ನನ್ನು ಕರೆಯಲ್ಲ ಯಾರೂ ನನಗೆ ಚಾನ್ಸ್ ಕೊಡಲ್ಲ ಆ ಥರ ಅಜ್ಜಿ ಇದ್ದರು ಅಜ್ಜಿ ಮೇಯ್ನು ಮನೆಯಲ್ಲಿ ಹೆಂಗೆ ಅಂದರೆ ಅಜ್ಜಿ ಅಜ್ಜಿನೇ ಸೇರಿಸಿದ್ದು ಅಜ್ಜಿನೇ ಕರ್ಕೊಂಡೋಗ್ಬೇಕು ಶೂಟಿಂಗಿಗೆ ಅಜ್ಜಿ ಹೇಳಿದ ಮತ್ತೆ ಕೇಳಬೇಕು ಆ ಥರ ಇರೋದು ಸೈಕಲ್ ಕತ್ತು ಮುಚ್ಚಿ ಹೋಗಿ ಸೈಕಲ್ ತುಳಿಯೋಕ್ಕೆ ಹೋದೆ ಸೈಕಲ್ ತುಳಿಕೂಡ್ದು ಸ್ವಿಮ್ ಮಾಡೋಕೆ ಹೋದೆ ಮಾಡ್ಕೊ ಯಾಕೆ ದೊಡ್ಡ ನೀನು ಉದ್ದ ಬೆಳೆದ್ಬಿಡ್ತೀಯ ನಿನಗೆ ಯಾರೂ ಚಾನ್ಸ್ ಕೊಡಲ್ಲ ಅಂತ ಸೊ ಆವಾಗ ಆಗಿದ್ದು ಎಡವಟ್ ಹೇಗೆ ಅಂದರೆ ಯಾವ ಚಾನ್ಸ್ ಸಿಕ್ಕಿದ್ರೂ ಒಂದೇ ಒಂದು ಮೈನಸ್ ಪಾಯಿಂಟು ಹೈಟ್ ಇಲ್ಲ ಹೈಟ್ ಇಲ್ಲ ಏನು ಹೀರೋಯಿನ್ಗೆ ಹೈಟ್ ಇರಬೇಕು ಚೆನ್ನಾಗೆ ಸಣ್ಣ ಇದೆಯಾ ಎಲ್ಲ ಇದೆಯಾ ನೋಡೋಕ್ಕೆ ಚೆನ್ನಾಗಿದೆಯಾ ಹೈಟ್ ಇಲ್ಲ ಒಂದು ಐದಾರು ಫಿಲಮ್ ಹಾಗೆ ರಿಜೆಕ್ಟ್ ಆಯಿತು ಸೊ ಅದಾದಮೇಲೆ ನಾನು ಟ್ರೈ ಮಾಡೋದು ಬಿಟ್ಬಿಟ್ಟೆ ಅಜ್ಜಿನೇ ಮೇಯ್ನ್ ಅಜ್ಜಿ ಅಜ್ಜಿ ಆದ ತಕ್ಷಣ ಅಪ್ಪ ಅಜ್ಜಿ ಆದ ತಕ್ಷಣ ಅಪ್ಪ ಅಪ್ಪ ಹೇಗೆ ಅಂದರೆ ಸೇಮು ಇದೆ ಬೇಡ ಬೇಡ ಯಾವುದು ನೀನು ಹೈಟ್ ಬೆಳೆದ್ಬಿಟ್ರೆ ಯಾವುದು ಆಫರ್ ಬರೋಲ್ಲ ಈಗ ಚಿಕ್ಕವಳು ಕ್ಯಾರೆಕ್ಟರ್ ಮಾಡ್ತಾ ಇದೆಯಾ ಈಗಲೇ ಮಾಡಿ ಇದೇ ಚೆನ್ನಾಗಿದೆ ಅಂತ ಅಜ್ಜಿ ಹೇಳಿ ಹೇಳಿ ಅಪ್ಪನೂ ಹ್ಞೂ ಹೌದು ಅಂತ ಹೇಳಿಬಿಟ್ಟು ಮಾಡಿದ್ರಲ್ಲ ಸೊ ಹಾಗಾಗಿ ತಮಿಳು ಆ್ಯಕ್ಚುಲಿ ತಮಿಳು ಒಂದು ಮೂವಿಗೆ ಫೋಟೋಸ್ ಎಲ್ಲ ಕೊಟ್ಟಿದ್ದೆ ಆವಾಗ ಆಡಿಷನ್ಗೂ ಹೋಗಿದ್ದೆ ಎಲ್ಲ ಸೆಟ್ ಆಗಿತ್ತು ಚೆನ್ನಾಗಿದ್ದೀರಾ ತುಂಬ ಸಣ್ಣ ಇದ್ದೀರಾ ಎಲ್ಲ ಓಕೆ ನೀವು ಹೈಟ್ ಒಂದಿಲ್ಲ ಅಂತ ಓಪನ್ನಾಗೇ ಹೇಳೋರು ಸೊ ಅವಾಗ ನಾನು ಮನೆಗೆ ಬಂದು ಹೇಳ್ತಿದ್ದೆ ನೋಡಿ ನೀವೇನು ಮಾಡಿದ್ರಿ ಹೈಟ್ ಇಲ್ಲ ಹೈಟ್ ಇಲ್ಲ ಹೈಟ್ ಆಗೋಗ್ಬಿಡ್ತೀಯ ಅಂತ ಹೇಳ್ತಾ ಇದ್ರಿ ಇವಾಗ ನೋಡಿ ಚಾನ್ಸಸ್ ಸಿಗ್ತಿಲ್ಲ ಅಂತ ಆಲ್ಮೋಸ್ಟ್ ಒಂದು ಐದಾರು ಮೂವೀಸ್ ಹಂಗೆ ಬಂತು ಸೊ ಅದಾದಮೇಲೆ ನೆಕ್ಸ್ಟು ಸೀರಿಯಲ್ ಹೋಗಿ ಸೀರಿಯಲ್ ಮಾಡಿಕೊಂಡು ನನಗೆ ಆ್ಯಕ್ಚುಲಿ ಸೀರಿಯಲ್ ಮಾಡೇ ಇರಲಿಲ್ಲ ನಾನು ಬರೀ ಮೂವೀಸ್ ಮಾಡಿರೋದ್ರಿಂದ ನಂಗೆ ಸೀರಿಯಲ್ ಏನೂ ಗೊತ್ತೇ ಇರಲಿಲ್ಲ ಮೂವೀಸ್ ಜಾಸ್ತಿ ಮಾಡಿರೋದ್ರಿಂದ ಸೀರಿಯಲ್ ಹೇಗೆ ಫಸ್ಟು ರಂಗೋಲಿ ಅಂತ ಒಂದು ಸೀರಿಯಲ್ ಮಾಡಿದೆ ರಂಗೋಲಿ ಮಾಂಗಲ್ಯ ಅಂತ ಉದಯ ಟಿ ವಿಲಿ ಬರೋದು ಆ ಸೀರಿಯಲ್ ಫಸ್ಟು ಮಾಡ್ತಿದ್ದೆ ಅದರೊಳಗೆ ಫುಲ್ ಕಷ್ಟ ಆಗೋದು ನನಗೆ ಗೊತ್ತಿಲ್ಲ ಏನು ಫಸ್ಟ್ ಫಸ್ಟು ತುಂಬ ದೊಡ್ಡ ದೊಡ್ಡ ಡೈಲಾಗ್ ಇರ್ತಿತ್ತು ಈ ಸಿನಿಮಾದಲ್ಲಾದರೆ ಒಟ್ಟೊಟ್ಟಿಗೆ ಅಷ್ಟು ಫುಲ್ ಲೆಂತಿ ಲೆಂತಿ ಡೈಲಾಗ್ ಕೊಡೋದು ಆ ಥರ ಎಲ್ಲ ಏನೂ ಮಾಡ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಕಷ್ಟ ಆಗೋದು ಸೊ ಹಾಗೆ ಮಾಡಿಕೊಂಡು ಬರ್ತಿದ್ದೆ ಅದರೊಳಗೆ ಸ್ವಲ್ಪ ಹೇಗೆ ಬೆಳಗ್ಗೆಯಿಂದ 9 ಗಂಟೆವರೆಗೂ ಶೂಟಿಂಗು ಅಲ್ಲಿ 6 o'clockಗೆಲ್ಲ ಮುಗ್ದೋಗೋದು ಮೂವಿ ಎಲ್ಲ ಇದಾದರೆ 9 ಗಂಟೆವರೆಗೂ ಶೂಟಿಂಗ್ ಮಾಡಬೇಕಿತ್ತು
ಒಂದೊಂದ್ಸಲಿ ನೈಟ್ ಎಫೆಕ್ಟ್ ಇದ್ರೆ 12-1 ಗಂಟೆ ಆಗೋಗ್ಬಿಡೋದು. ಸೊ ಮಾಂಗಲ್ಯ ಅದಾದ ತಕ್ಷಣ ಹಾಗೆ ಮಾಂಗಲ್ಯ ಜೊತೆ ರಂಗೋಲಿ ಮಾಡಿಕೊಂಡು ರಂಗೋಲಿ ಮಾಡಿದೆ. ರಂಗೋಲಿನಲ್ಲಿ ಆರತಿ ಅನ್ನೋ ಕ್ಯಾರೆಕ್ಟ್ರ್ ಮಾಡಿದೆ. ಹಾಗೆ ಫುಲ್ ಸೀರಿಯಲ್ಸೇ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಹಾಗೆ ಖಂಡಿತ ಹೇಳೋಕ್ಕಾಗಲ್ಲ. ಸೀರಿಯಲ್ಲೂ ನೋಡ್ತಾರೆ, ಮೂವೀಸೂ ನೋಡ್ತಾರೆ. ಅವಾಗ ಒಂಥರ ಚೈಲ್ಡ್ ಆರ್ಟಿಸ್ಟು, ನೀನು ಚೈಲ್ಡ್ ಆರ್ಟಿಸ್ಟು ಅವಾಗ ಒಂಥರ ನನ್ನನ್ನು ಗುರುತಿಸೋರು. ಸೀರಿಯಲಿಗೆ ಬಂದಮೇಲೆ ಹಾಂ ನೀವು ಆರತಿ ಅಲ್ವಾ, ಹಾಂ ನೀವು ಭವಾನಿ ಅಲ್ವಾ, ಅವಾಗ ಒಂಥರ ಗುರುತಿಸೋರು. ಈಗ ಹೇಗಾಗಿತ್ತು ಅಂದರೆ ರಂಗೋಲಿ ಸೀರಿಯಲೆಲ್ಲ ಮಾಡುವಾಗ ಎಲ್ಲನ ಹೊರಗಡೆ ಹೋಗಿ ನಿಂತ್ಕೊಂಡಿದ್ರೆ, ನಾನು ಆ ಕಡೆ ತಿರ್ಕೊಂಡಿದ್ರೆ ನಾನು ಮಾತಾಡ್ತಿದ್ರೆ ಅದ್ರ ಹತ್ರ ಹಿಂದೆಯಿಂದ ನನ್ನ ವಾಯ್ಸ್ ನೋಡಿ ಕಂಡುಹಿಡಿಯೋರು. ನೀವು ಆರತಿ ಅಲ್ವಾ ಅಂತ ಹೆಂಗೆ ಗೊತ್ತಾಯ್ತು ಅಂದರೆ ನನಗೆ ನಿಮ್ಮ ವಾಯ್ಸ್ ನೋಡಿ ಗೊತ್ತಾಯಿತು ಅಂತ ಹೇಳೋರು. ಅಲ್ಲಿ ಇಲ್ಲಿ ಅಂತ ಹೇಳೋಂಗೆ ಇಲ್ಲ. ಅವಾಗ ನೋಡಿದೆ ಹಾಂ ನೀವು ಚೈಲ್ಡ್ ಆರ್ಟಿಸ್ಟ್ ಮಾಡ್ತಿದ್ರಿ ಅಲ್ವಾ ಅಂತ ಅವಾಗ ಒಂಥರ ಗುರುತಿಸೋರು. ಸೀರಿಯಲ್ಸ್ ಮಾಡ್ತಿರ್ಬೇಕಾದ್ರೆ ನೀವು ಇದು ಮಾಡ್ತೀರಾ, ಅಲ್ಲಿ ಸೀರಿಯಲ್ಸ್ ಮಾಡ್ತೀರಾ ಅಲ್ವಾ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅವಾಗ ಒಂಥರ ಇದು ಮಾಡಿ ಹೇಳೋಕ್ಕೆ ಆಗಲ್ಲ. ಅದು ಸಪ್ರೇಟ್, ಇದು ಸಪ್ರೇಟು, ಅವಾಗ ಒಂಥರ ಅಂತ ಎರಡರೊಳಗೂ ತುಂಬ ಚೆನ್ನಾಗಿ ಫೇಮಸ್ ಆಗಿದ್ದೆ. ಆ್ಯಕ್ಚುಲಿ ನನಗೊಂದು 16-17 ಇಯರ್ಸ್ ಇದ್ದಾಗ, 10th ಮುಗಿಸಿದ್ದೆ. ಯಾವಾಗ ನನಗೆ ಆಫೀಸ್ ಬರೋಕ್ಕೆ ಸ್ಟಾರ್ಟ್ ಆಗಿ ರಿಜೆಕ್ಟ್ ಆಯಿತೋ ಅವಾಗೊಂದು 2 ಇಯರ್ಸ್ ತುಂಬ ಅನ್ನಿಸ್ತು. ನಡೀತು, ತುಂಬ ಫೈಟಿಂಗ್ ಮಾಡಿದೆ. ಅಲ್ಲ ಅವಾಗ ಅಷ್ಟೊಂದು ಮಾತಾಡಬೇಕು, ಜಗಳಾಡಬೇಕು ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಅವ್ರು ಹೇಳ್ದಂಗೆ ಕೇಳಬೇಕು, ಮನೇಲಿ ಅವ್ರು ಹೇಳ್ದಂಗೆ ಇದು ಮಾಡಬೇಕು ಅಂತಿದ್ದೆ. ತುಂಬ ಅನ್ನಿಸ್ತು, ತುಂಬ ಬೇಜಾರಾಗ್ತಿತ್ತು. ಬಟ್ ಅದು ಲೇಟ್ರ್ ಆನ್ ಯಾವಾಗ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ತುಂಬ ತಲೆಗೆ ಬಂದುಬಿಡ್ತು. ನಾನು ಆವಾಗಲೇ 4 ಇಯರ್ಸ್ ಬ್ಯಾಕು ನಾನು ಹೀರೋಯಿನ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಖಂಡಿತ ಈಗಲೂ ಹೇಳ್ತಿರ್ತೀನಿ. ಆವಾಗ ನನಗೆ ಹಿಂಗೆ ಮಾಡೋಕ್ಕೆ ನನಗೆ ಸೈಕಲ್ ತುಳಿಯೋಕ್ಕೆ ಬಿಡಲಿಲ್ಲ, ಎರಡೇ ನಾನು ಆಪ್ಷನ್ ಇದೆ. ಸೈಕಲ್ ತುಳಿಯೋಕ್ಕೆ ಬಿಡಲಿಲ್ಲ, ನಂಗೆ ಸ್ವಿಮ್ ಮಾಡೋಕ್ಕೆ ಬಿಡಲಿಲ್ಲ. ಇವತ್ತು ನಾನು ಹಿಂಗಿದ್ದೀನಿ, ಇಲ್ಲ ಅಂದಿದ್ದೆ ನಾನು ಇಷ್ಟೊತ್ತಿಗೆ ಹೀರೋಯಿನ್ ಆಗ್ತಿದ್ದೆ. ಅದು ಒಂದೇ ಮೇನು, ಹೈಟ್ ಇಲ್ಲದೆ ಇರೋದ್ರಿಂದ ನಾನು ಹೀರೋಯಿನ್ ಆಗಲಿ. ಸಿನಿಮಾ ಇಂಡಸ್ಟ್ರಿ ಟೋಟಲಾಗಿ ನನ್ನನ್ನು ಮರ್ತೋಗಿದೆ, ಸಿನಿಮಾ ಇಂಡಸ್ಟ್ರಿ. ಅದೆಲ್ಲ ಆದಮೇಲೆ ಮೂವೀಸ್ ಆಗಿ ಸೀರಿಯಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸೀರಿಯಲ್ಸ್ ಮಾಡ್ತಿದ್ದೆ. ಮಧ್ಯೆ ಮಧ್ಯೆ ಒಂದೊಂದು ಮೂವೀಸ್ ಮಾಡ್ತಾಯಿದ್ದೆ. 2013 ಒಂದು ಮಾಡಿದ್ದೆ, ದೇಸಿ ಅಂತ ಒಂದು ಮಾಡಿದ್ದೆ. ಸೊ ತೆಲುಗು ಸೀರಿಯಲ್ಸ್ ಒಂದು 2-3 ಮಾಡಿದ್ದೆ. ಅದೆಲ್ಲ ಆದಮೇಲೆ 2017 ಮದುವೆ ಆಯಿತು. ಮನೇಲೇನು ಫೋರ್ಸ್ಡೀಸ್ ಏನಿಲ್ಲ. ಸೊ ಆರಾಮಾಗಿ ಹೆಂಗೋ ಸೀರಿಯಲ್ಸ್ ಮಾಡ್ತಿದ್ಯಾ, ಅದು ಮಾಡ್ತಿದ್ಯಾ, ಇದು ಮಾಡ್ತೀಯ, ಹಾಗೆ ಇದ್ನಲ್ವಾ. ಸೊ ಅದ್ರ ಬಗ್ಗೆ ಏನೂ ಗಮನ ಕೊಡಲಿಲ್ಲ. ಮತ್ತು 2017 ಮದುವೆ ಆಯಿತು.